ನಮಸ್ಕಾರ ನಾನು ಶಂಕರಗಡೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಯಾಕೆ ನಾನು ಟೈಟಲನ್ನು ರೈತರ ದೇವ ಗಣಪ ಅಂತ ಇಟ್ಟಿದ್ದೇನೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಗರಿಕೆಯ ಮಹತ್ವಗಳನ್ನು ಹೇಳ್ಕೊಡ್ತೇನೆ ಭಾಳ ಹಿನ್ನೆಲೆ ಶತಾಬ್ದಿನಿ ಡಾಕ್ಟರ್ ಆರ್ ಗಣೇಶರು ಗಣೇಶನ ಆಕೃತಿಯನ್ನು ವರ್ಣಿಸ್ತಾ ಗಣೇಶ ಹೇಗೆ ಕೃಷಿಗೆ ಸಂಬಂಧಿಸಿದಂಥ ದೇವರು ಅಂತ ಹೇಳ್ತಾ ಇದ್ದರು ಗಣೇಶನ ಸೊಂಡಿಲು ಒಣಕೆಯನ್ನು ತೋರಿಸುತ್ತೆ ಕಿವಿಗಳು ಮೊರ ಆಮೇಲೆ ಅವನ ಹೊಟ್ಟೆ ಉಗ್ರಾಣ ಸಾಮಾನ್ಯ ಇದು ಭತ್ತ ಇತ್ಯಾದಿ ಬೆಳೆಗಳನ್ನು ತಂದು ಉಗ್ರಣದಲ್ಲಿ ಸ್ಟಾಕ್ ಮಾಡಿಡ್ತೀವಿ ಅದನ್ನು ತಿನ್ನೋಕ್ಕೆ ಇಲಿ ಬರುತ್ತೆ ಸೊ ಹೊಟ್ಟೆಗೆ ಒಂದು ಸರ್ಪ ಸತ್ಬಿಟ್ಟು ಅದಕ್ಕೆ ಪ್ರೊಟೆಕ್ಷನ್ ಇಲಿ ಓಡುತ್ತಾರೆ ಈ ಥರಲ್ಲ ಭಾಳ ಚೆಂದ ವರ್ಣನೆ ಕೊಟ್ಟಿದ್ದರು ಆಮೇಲೆ ಗಣಅಂತ್ವ ಅಂತ ಒಂದು ಇದೆಯಲ್ಲ ರುಕ್ಕು ಅದಲ್ಲಿ ಬ್ರಹ್ಮಣಸ್ಪತ ಸಣ್ಣನ್ನು ತಿವಿಸಿ ಸೀತಾ ಸಾಧನ ಅಂತ ಹೇಳ್ತಾರೆ ಅಲ್ಲಿ ಬ್ರಹ್ಮಣಸ್ಪತ ಅಂತ ವೇದದಲ್ಲಿ ಕೃಷಿಗೆ ಸಂಬಂಧಿಸಿದಂಥ ದೇವರು ಅಂತಲೇ ಹೇಳಲ್ಪಟ್ಟಿದೆ ಇನ್ನು ಗಣೇಶನ ಹುಟ್ಟಿಗೆ ಸಂಬಂಧಿಸಿದಂಥ ಈ ಪುರಾಣದ ಕಥೆಗಳು ಬೇರೆ ಬೇರೆ ಕಥೆಗಳು ಅವುಗಳೆಲ್ಲ ನಾನು ಕನ್ಸಿಡರ್ ಮಾಡಲ್ಲ ಬ್ರಹ್ಮಣಸ್ಪತ ಅಂತಂದರೆ ಕೃಷಿಗೆ ಸಂಬಂಧಿಸಿದಂಥ ದೇವರು ನಾವು ಬದುಕಲಿಕ್ಕೆ ಕೃಷಿ ಬೇಕೇ ಬೇಕು ಆಹಾರ ಏನಿದೆ ನಾವು ಬದುಕೋಕ್ಕಾಗಲ್ಲ ಹಾಗಾಗಿ ಹಸಿಮಾಂಸನಂತೂ ಈ ಇರೋ ಕಾಲ ಅಲ್ವೇ ಅಲ್ಲ ಸೊ ಹೆಚ್ಚು ಜನ ಈಗ ಸಸ್ಯಾಹಾರಿಗಳೇ ಇದ್ದಾರೆ ಆದಷ್ಟು ಹೆಚ್ಚು ಏನು ಸಸ್ಯಗಳನ್ನು ತಿನ್ನಲಿಕ್ಕೆ ಹೆಚ್ಚು ಪ್ರಯತ್ನ ಇದ್ದಾರೆ ಆ ಸಸ್ಯಗಳಿಗೆ ಬೇಕಾದಂತಹ ಕೃಷಿ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಬೇಕೇ ಬೇಕು ಅದೇ ನಮ್ಮ ಜೀವನಕ್ಕೆ ಭಾಳ ಮೂಲ ಆಧಾರ ಯಾಕೆ ನಾನು ಮೂಲ ಆಧಾರ ಅಂತಿದ್ದೀನಿ ಅಂತಂದರೆ ನಾವು ಬದುಕಬೇಕು ಅಂತಂದರೆ ನೈಸರ್ಗಿಕವಾಗಿ ಸಿಗುವಂಥ ಕೆಲವೊಂದು ಆಕ್ಸಿಜನ್ ಇರ್ಬೋದು ನೈಟ್ರೋಜನ್ ಇರ್ಬೋದು ಸೂರ್ಯನ ಬಡಕೆ ಇರ್ಬೋದು ಅದು ಬಿಟ್ಟರೆ ಇನ್ನು ಭೂಮಿಯಿಂದ ಬಂದ ಕೃಷಿ ಉತ್ಪನ್ನಗಳು ಭಾಳ ಮುಖ್ಯ ಸೊ ಮೂಲ ಆಧಾರ ನಮ್ಮ ಜೀವನಕ್ಕೆ ಏನು ಆಹಾರ ಧಾನ್ಯಗಳು ಹಾಗಾಗಿ ಗಣೇಶನನ್ನು ತೊಮ್ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ ಹೇಳ್ತಾರೆ ಮೂಲಾಧಾರ ಚಕ್ರ ಅಲ್ವಾ ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಕೆಳಗಡೆಯಿಂದ ಕುಂಡನಿನಿಯನ್ನು ಏಳಿಸುವಂತಹ ಒಂದು ಚಕ್ರ ಕುಂಡನಿನಿ ಎದ್ದು ಕುಂಡ್ ವೈಬ್ರೇಟ್ ಆಗುವಂಥ ಮೊದಲನೇ ಚಕ್ರನೇ ಮೂಲಾಧಾರ ಅಲ್ಲ ಇದ್ದಾನೆ ಗಣೇಶ ಹಾಗಾಗಿ ಯಾವುದೇ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದನ್ನು ಗಣೇಶನನ್ನು ಬೇಡ್ಕೊಂಡು ಹೋದಾಗ ಒಳ್ಳೆಯದಾಗತ್ತೆ ಹೇಳುವಂಥ ಒಂದು ಒಳ್ಳೆಯ ಕಲ್ಪನೆಯನ್ನು ವಿಜ್ಞಾನದ ಮೂಲದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ವಿಜ್ಞಾನದಿಂದ ಹಿಡಿದುಬಿಟ್ಟು ಅದನ್ನು ಕಾಲ್ಪನಿಕವಾಗಿ ಮಾಡಿಟ್ಟು ನಮಗೆ ಕಲಿಸಿಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ನಮ್ಮ ಹಿರಿಯರು ಅನುಭವದಿಂದ ಆಮೇಲೆ ಈ ಗರಿಕೆ ಇನ್ನು ಗಣೇಶನಿಗೆ ಪೂಜೆ ಎಲ್ಲರೂ ಮಾಡುತ್ತಾರೆ ಈಗಂತೂ ಈ ಸಲ ಸಾರ್ವಜನಿಕ ಗಣೇಶ ಎಲ್ಲ ಹೆಚ್ಚಿಲ್ಲ ಇಲ್ಲ ಅಂತಂದರೆ ಆದರೂ ಕಡಿಮೆ ಏನಿಲ್ಲ ಪುರೋಹಿತ್ರಿಗೆ ಡಿಮ್ಯಾಂಡು ಪಂಚೆ ಉಟ್ಕೊಂಡು ಹೊರಗಡೆ ಹೋದರೆ ಸಾಕು ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಪುರೋಹಿತ್ರು ದುಡ್ಕೊಂಬಿಡ್ತಾರೆ ಇನ್ನು ಮಿನಿಮಮ್ ಪೂಜೆ ಗಣೇಶನಿಗೆ ಮಾಡುವಂಥದ್ದು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಭಾಳ ಸುಲಭ ಇಷ್ಟರಿಂದ ಮಾಡಿದ್ರೆ ಸಾಕು ಗಣೇಶ ಇನ್ನು ಕಲಿಯುಗದ ಅಭಿಮಾನಿ ದೇವತೆ ಕಲೋ ವಿನಾಯಕ ದುರ್ಗ ಅಂತ ಕಲಿಯುಗಕ್ಕೆ ಗಣೇಶ ಮತ್ತು ದೇವಿ ಅಭಿಮಾನಿ ದೇವತೆಗಳಂತೆ ಸೊ ಗಣೇಶನ ಆರಾಧನೆ ಕಲಿಯುಗದಲ್ಲಿ ಭಾಳ ಮಹತ್ವ ಇನ್ನು ಗರಿಕೆ ಇದರಲ್ಲಿ ಒಂದಿಷ್ಟು ಸೀಕ್ರೆಟ್ಸ್ ಇದೆ ಹೇಳ್ಕೊಡ್ತೀನಿ ಗರಿಕೆಯನ್ನು ನೀವು ಮನೆಯಲ್ಲೇ ಬೆಳೆಸ್ಕೊಳ್ಬೋದು ಪಾಟಲ್ಲಿ ಬೆಳೀತಾ ಇರುವಾಗ ಏನು ಅಂತಂದರೆ ಈ ಗರಿಕೆ ಇನ್ನು ಆಯುರ್ವೇದದ ಒಂದು ಇದು ಹೇಳುವಂತೆ ಗ್ರಂಥಗಳು ಹೇಳುವಂತೆ ಅಥವಾ ನಾನು ಕೆಲವರನ್ನು ಕೇಳಿದೆ ಈ ದೂರುವ ಅಥವಾ ಗರಿಕೆ ಏನಿದೆ ಇದು ಪಿತ್ತ ಶಮನವನ್ನು ಮಾಡುವಂಥದ್ದು ಸ್ವಲ್ಪ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಆಮೇಲೆ ಈ ನಮ್ಮ ನಾಗಬಾಬಾ ಹೇಳಿದ್ರು ಈ ಉಷ್ಣವಾತ ರಕ್ತವಾತ ಅದಕ್ಕೆ ಭಾಳ ಒಳ್ಳೆಯದಂಥದ್ದು ಕೆಲವೊಬ್ಬರಿಗೆ ಸಣ್ಣಗೆ ತಲೆನೋವು ಬಂದುಬಿಡುತ್ತೆಂತ ಈ ಅದಿದ್ದರೆ ರಕ್ತ ಪಿತ್ತ ಅಥವಾ ರಕ್ತವಾತ ಆ ಥರದಕ್ಕೆಲ್ಲ ಬರುತ್ತೆ ಅದು ಆಮೇಲೆ ಒಬಾಸಿಟಿಗೂ ಕೂಡ ಗರಿಕೆ ಒಳ್ಳೆಯದು ಬಟ್ ಕಣ್ಣಿನ ತೊಂದರೆಗೂ ಒಳ್ಳೆಯದು ಆಮೇಲೆ ಈ ನಿಜದಲ್ಲಿ ಹಲ್ಲಿನ ಹತ್ತಿರ ನಿಜ ನಿಜ ಗಮ್ಸಲ್ಲಿ ರಕ್ತ ಬರ್ತಿದ್ರೆ ಅದನ್ನು ಋಣ ಮಾಡುತ್ತೆ ರಕ್ತ ಮತ್ತು ಅಸಿಡಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಗರಿಕೆ ಭಾಳಷ್ಟು ಇಷ್ಟ ಬಟ್ ಗರಿಕೆಯನ್ನು ಹೇಗೆ ಉಪಯೋಗಿಸ್ಬೇಕು ಅದು ಭಾಳ ಮಹತ್ವ ನಮಗೆ ಮನೆಯಲ್ಲಿ ಪಾಟಲ್ಲಿ ಬೆಳೆಸ್ಕೊಂಡಾಗ ಅದು ತರಲಿಕ್ಕೆ ಮೆಥಡ್ಸ್ ಕಡಿವೆ ಸುಮ್ಮನೆ ಸುಮ್ಮನೆ ತಂದು ಮಾಡಿದ್ರೆ ಅದು ಅಷ್ಟು ಇಫೆಕ್ಟ್ ಬರೋಲ್ಲ ಅದರ ಒಳ್ಳೆ ಎಫೆಕ್ಟ್ ಬರಬೇಕು ಅಂತಂದರೆ ಗಿಡಮೂಲಿಕೆಗಳ ಮೇಲೆ ನಮ್ಮ ನೆರಳು ಬೀಳಬಾರ್ದು ಹಿಂದಿನ ದಿವಸ ರಾತ್ರಿ ಹೋಗಿ ಪ್ರಾರ್ಥನೆ ಮಾಡಿಕೊಡ್ಬೇಕು ನಮ್ಮನೆ ನಾ ನಾಳೆ ಹೋಯ್ತಾ ಇದ್ದೀನಿ ಅಂತ ಅದು ಪೂಜೆಗಳಿವೆ ಆ ರೀತಿ ಪೂಜೆಗಳನ್ನೆಲ್ಲ ಮಾಡಿ ಒಳ್ಳೆ ಮುಹೂರ್ತ ಅಶ್ವಿನಿ ನಕ್ಷತ್ರ ಅಥವಾ ಭಾನುವಾರ ಬೆಳಗ್ಗೆ ಶನಿವಾರ ರಾತ್ರಿ ಹೋಗಿ ಪ್ರಾರ್ಥನೆ ಮಾಡಿ ಭಾನುವಾರ ಬೆಳಗ್ಗೆ ನಿಮ್ಮ ಮನೇಲೇ ಬೆಳೆದಂಥ ಗರಿಕೆಯನ್ನು ನೀವು ತಗೊಬಂದು ಶನಿವಾರ ರಾತ್ರಿ ಪೂಜೆ ಮಾಡಬೇಕು ಬೆಳಗ್ಗೆ ಮತ್ತು ಆದಿತ್ಯವಾರ ಬೆಳಗ್ಗೆ ಸೂರ್ಯೋದಯ ಇನ್ನೇನು ಆಗತ್ತೆ ಹೇಳ್ಬೇಕಿದ್ರೆ ಹೋಗಿ ಗರಿಕೆಯನ್ನು ಮತ್ತೊಂದು ಸ್ವಲ್ಪ ಪೂಜೆ ಮಾಡಿ ತೊಗೊಬಂದು ಅದರ ಔಷಧ ತಗೊಂಡ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಜ್ಯೂಸ್ ಮಾಡ್ಕೊಂಡು ತಗೊಳ್ಬೋದು ದಯವಿಟ್ಟು ಡಾಕ್ಟರ್ ಅಸಲಿಗೆ ತೆಗೆದುಕೊಳ್ಳಿ ಆಮೇಲೆ ತುಂಬ ವಿಘ್ನ ಆಗ್ತಾಯಿದೆ ಅಂತಂದರೆ ನೀವು ಗರಿಕೆಯ ಒಂದು ಇದನ್ನು ತೊಗೊಳ್ಳಿ ಮೂರು ಮೂರು ಇರುವಂಥ ಹೆಸರು ಹೆಸರಿಲಿರುವಂಥ ಗರಿಕೆ ಒಂದು ತಗೊಳ್ಳಿ ಒಂದು ಸಣ್ಣ ಈ ಶ್ವೇತಾರ್ಥ ಅಂತ ಹೇಳ್ತೀವಲ್ಲ ಬಿಳಿ ಅಕ್ಕಿ ಗಿಡ ಅದರದ್ದೊಂದು ಸಣ್ಣ ತೊಗೊಡಿ ತುಂಡು ತೊಗಡಿ ಅದೆರಡು ಸೇರಿಸಿ ನೀವು ಕತ್ತಲ್ಲಿ ಹಾಕ್ಕೊಂಡ್ರೆ ಭಾಳಷ್ಟು ಮಂಗಳ ಕಾರ್ಯಗಳು ನಿಂತಿದ್ದರೆ ಮದುವೆ ಇರ್ಬೋದು ಉಪನಯನ ಇರ್ಬೋದು ಮನೆ ಕಟ್ಟೋದಿರ್ಬೋದು ಅಥವಾ ಜಾಬ್ ಇಲ್ಲ ವಿದ್ಯಾಭ್ಯಾಸ ಆಗಿದೆ ಇಂಥವಕ್ಕೆಲ್ಲ ಈ ವಿಘ್ನಗಳಿಗೆಲ್ಲ ಅದು ಹೊಡೆದೊಡ್ಸುತ್ತೆ ನೀವು ಒಂದು ತಾಯ್ತಿ ಥರ ಮಾಡಿ ಡಬ್ಬದಲ್ಲಿ ಅದನ್ನು ಹಾಕ್ಕೊಳ್ಬೋದು ಪೂಜೆ ವಿಧಾನಗಳು ಇನ್ನೂ ನಾನು ಹೇಳ್ತೀನಿ ಅದೆಲ್ಲ ಇನ್ನೂ ಚೆನ್ನಾಗಿ ಮಾಡಿ ಹೇಗೆ ಮಾಡೋಕ್ಕೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಮುಂದೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಒಂದೇ ಸಲ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ ಈ ರೀತಿಯಾಗಿ ಗರಿಕೆಯ ಮಹತ್ವ ಇದೆ ಹಾಗಾಗಿ ಮುಖ್ಯವಾಗಿ ನಿರ್ವಿಘ್ನತಾ ಸಿದ್ಧಿಗೆ ಈ ಗರಿಕೆಯನ್ನು ಗಣೇಶನಿಗೆ ಯಾಕೆ ಕೊಡ್ತೇವೆ ಅಂತಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮೆಲ್ಲ ಹೊಡೆದು ಹೊಡೆದು ಓಡಿಸುವ ಗಣೇಶ ಅವನಿಗೆ ಶ್ರೇಷ್ಠ ಗರಿಕೆ ಸೊ ಈ ಗರಿಕೆಯನ್ನು ಈ ಥರ ಉಪಯೋಗಿಸೋದ್ರಿಂದ ಭಾಳಷ್ಟು ಉಪಯೋಗಗಳು ಆಗ್ತವೆ ಎಲ್ಲರಿಗೂ ಗಣೇಶ ಒಳ್ಳೆಯದನ್ನು ಮಾಡಲಿ ಮತ್ತು ಸಿಗೋಣ ನಮಸ್ಕಾರ